ಹಾಯ್ ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಆಶಾ ಚಂದ್ರ ಭಟ್ ಆಶಾ ಪಾಕಕ್ಕೆ ನಿಮಗೆಲ್ಲರಿಗೂ ಸ್ವಾಗತ ಇವತ್ತು ನಾವು ರಾಜ್ಮಾ ಆಲು ಇದನ್ನು ಹೇಗೆ ಮಾಡೋದು ಅಂತೇಳಿ ನೋಡುವ ಇದು ರೈಸ್ ಜೊತೆಗೆ ಕೂಡ ಸೇರಿಸ್ಕೊಂಡು ತಿನ್ಬೋದು ಹಾಗೆಯೇ ಚಪಾತಿ ಪುಲ್ಕ ಅಥವಾ ಬೆಳಿಗ್ಗೆ ಚ ದೋಸೆ ಮಾಡಿದ್ರೆ ದೋಸೆ ಜೊತೆಗೆ ಕೂಡ ಸೇರಿಸ್ಕೊಂಡು ತಿನ್ಬೋದು ಅಂತಹ ಒಂದು ಗ್ರೇವಿ ಇದು ಅಥವಾ ಕೂರ್ಮಾ ಅಂತ ಕೂಡ ಹೇಳಬಹುದು ಇದು ತುಂಬ ರುಚಿಯಾಗಿರ್ತದೆ ಹಾಗೆ ಸಿಂಪಲ್ ಆಗಿ ಕೂಡ ಮಾಡಿಕೊಳ್ಬೋದು ಇರುವ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಈಗ ನಾವು ಇದನ್ನು ಹೇಗೆ ಮಾಡ್ಬೋದು ಅಂತ ಹೇಳೋದನ್ನು ತೋರಿಸ್ಕೊಡ್ತಾ ಇದ್ದೆ ಬನ್ನಿ ಸ್ನೇಹಿತರೆ ಮೊದಲಿಗೆ ದಪ್ಪ ತಳದ ಒಂದು ಬಾಣಲೆ ಇಟ್ಕೊಂಡು ಒಂದು ಮೂರು ಮೂರು ಟೇಬಲ್ ಸ್ಪೂನಷ್ಟು ಸಾಸಿವೆ ಎಣ್ಣೆ ಹಾಕ್ಕೊಳ್ಳುವ ಸಾಸಿವೆ ಎಣ್ಣೆ ಇಲ್ಲ ಅಂತೇಳಿ ಹೇಳುವವರು ನೀವು ನಿಮ್ಮ ಯಾವ ಎಣ್ಣೆ ಉಪಯೋಗಿಸ್ತೀರಿ ಆ ಎಣ್ಣೆ ಹಾಕಿಕೊಳ್ಬೋದು ಅದಕ್ಕೆ ಮೊದಲಿಗೆ ಒಂದು ಟೀ ಸ್ಪೂನಷ್ಟು ಜೀರಿಗೆ ಹಾಕ್ಕೊಳ್ಳುವ ಜೀರಿಗೆ ಸರಿಯಾಗಿ ಸಿಡಿಲಿಕ್ಕೆ ಶುರುವಾದ ನಂತರ ಅದಕ್ಕೆ ಒಂದು ಸ್ವಲ್ಪ ಇಂಗು ಹಾಕ್ಕೊಳ್ತಾ ಇದ್ದೇನೆ ಇಂಗು ರಾಜ್ಮಾ ಆದ ಕಾರಣ ಒಂದು ಸ್ವಲ್ಪ ಇಂಗು ಹಾಕ್ಕೊಳ್ತೇನೆ ನಾನು ಹಾಗೆಯೇ ದೊಡ್ಡ ಎರಡು ಈರುಳ್ಳಿಯನ್ನು ಸಣ್ಣದಾಗಿ ಚಾಪ್ ಮಾಡಿ ಇಟ್ಕೊಂಡಿದ್ದೇನೆ ಈ ಥರ ಚಾಪ್ ಮಾಡಿ ಅಥವಾ ಸಣ್ಣದಾಗಿ ಹೆಚ್ಚಿ ಕೂಡ ಹಾಕಿಕೊಳ್ಬೋದು ಚಾಪರ್ ಇಲ್ಲ ಅಂತೇಳಿ ಆದರೆ ಇದನ್ನೀಗ ಟ್ರಾನ್ಸ್ಪರೆಂಟ್ ಆಗೋವರೆಗೆ ಅದನ್ನು ಫ್ರೈ ಮಾಡಬೇಕು ಸಾಸಿವೆ ಎಣ್ಣೆ ಆದ ಕಾರಣ ಅದು ಬೇಗ ಫ್ರೈ ಆಗ್ತದೆ ನಮಗೆ ಬೇರೆ ಎಣ್ಣೆ ಅಷ್ಟು ಟೈಮ್ ಬೇಕಾಗೋದಿಲ್ಲ ಒಂದು ಎರಡು ನಿಮಿಷ ಅಥವಾ ಮ್ಯಾಕ್ಸಿಮಮ್ ಮೂರು ನಿಮಿಷದೊಳಗೆ ಇದು ಫ್ರೈ ಆಗಿ ಅದಕ್ಕೆ ಅದಕ್ಕೀಗ ಒಂದು ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನೋಡಿ ಈ ಹಂತದಲ್ಲಿ ಒಂದು ಸ್ವಲ್ಪ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಫಸ್ಟಿಗೆ ಹಾಕ್ಕೊಂಡ್ರೆ ಅದು ತಳ ಕುತ್ಕೊಳ್ತದೆ ಹಾಗಾಗಿ ಈರುಳ್ಳಿ ಒಂದು ಸ್ವಲ್ಪ ಫ್ರೈ ಆದ ನಂತರ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸೇರಿಸ್ಕೊಳ್ಬೇಕು ಯಾವಾಗಲೂ ಕೂಡ ಫಸ್ಟಿಗೆ ಈರುಳ್ಳಿ ಈರುಳ್ಳಿ ಜೊತೆಗೆ ಹಾಕ್ಕೊಂಡ್ರೆ ಈರುಳ್ಳಿ ಕೂಡ ಸರಿಯಾಗಿ ಫ್ರೈ ಆಗೋದಿಲ್ಲ ಇದು ಕೂಡ ಸರಿಯಾಗಿ ಫ್ರೈ ಆಗೋದಿಲ್ಲ ಈರುಳ್ಳಿ ನೋಡಿ ಕರೆಕ್ಟಾಗಿ ಟ್ರಾನ್ಸ್ಪರೆಂಟ್ ಆದ ನಂತರ ಎರಡು ಚಾಪ್ ಮಾಡಿದಂಥ ಟೊಮೆಟೊ ನಾನಿಲ್ಲಿ ಅದನ್ನು ರುಬ್ಬಿ ಹಾಕ್ತಾ ಇಲ್ಲ ಚಾಪ್ ಮಾಡಿ ಹಾಕ್ಕೊಳ್ತಾ ಇದ್ದೇನೆ ಇದು ನನಗೆ ಒಳ್ಳೆ ಟೇಸ್ಟ್ ಕೊಡ್ತದೆ ಹಾಗಾಗಿ ನಾನು ಈ ಥರ ಮಾಡಿ ತೋರಿಸ್ತಾ ಇದ್ದೇನೆ ಪೇಸ್ಟ್ ಮಾಡಿ ಎಲ್ಲರೂ ಕೂಡ ಹಾಕ್ತಾರೆ ರಾಜಮಾಕೆ ಈ ಥರ ಒಮ್ಮೆ ಮಾಡಿ ನೋಡಿ ಇದನ್ನು ಹೇಗಾಗ್ತದೆ ಅಂತ ಹೇಳಿಕೊಂಡು ಹಾಗೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಅಂತ ಹೇಳಿಕೊಂಡು ಒಂದು ಕಮೆಂಟ್ ಮಾಡಿ ನಿಮಗೆ ವಿಡಿಯೋ ಎಲ್ಲ ಹೇಗೆ ಅನ್ನಿಸ್ತಾ ಇದೆ ಅಂತ ಹೇಳೋದನ್ನು ಕೂಡ ನಮಗೆ ಒಂದು ಮೆಸೇಜ್ ಮಾಡಿ ತಿಳಿಸಿ ನೋಡಿ ಇದೀಗ ಆಯಿತು ಟೊಮೆಟೊ ಸಾಫ್ಟಾಗಿ ಬೆಂದ ನಂತರ ಇದಕ್ಕೆ ನಾವೀಗ ಉಳಿದ ಮಸಾಲೆಗಳನ್ನು ಸೇರಿಸ್ಕೊಳ್ಬೇಕು ಮೊದಲಿಗೆ ಒಂದು ಕಾಲು ಟೀ ಸ್ಪೂನಷ್ಟು ಅರಶಿನ ಹಾಕ್ಕೊಳ್ಳುವ ಒಂದು ಟೀ ಸ್ಪೂನಷ್ಟು ಮೆಣಸಿನ ಹುಡಿ ಹಾಗೆಯೇ ಒಂದು ಸ್ವಲ್ಪ ಸೋಂಪು ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕ್ರಷ್ ಮಾಡಿ ಹಾಕಿಕೊಳ್ತಾ ಇದ್ದೇನೆ ಹಾಗೆಯೇ ಒಂದು ಟೀ ಸ್ಪೂನಷ್ಟು ಜೀರಿಗೆ ಒಂದು ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಹುಡಿ ಕೊತ್ತಂಬರಿ ಹುಡಿ ಯಾವಾಗಲೂ ಡಬಲ್ ಹಾಕ್ಕೊಳ್ಬೇಕು ಜೀರಿಗೆ ಸ್ವಲ್ಪ ಕಮ್ಮಿ ಹಾಕ್ಕೊಳ್ಬೇಕು ಹಾಗೆಯೇ ನಾನೊಂದು ಸ್ವಲ್ಪ ಪಾವ್ ಭಾಜಿ ಮಸಾಲ ಇದ್ದೇನೆ ಇಲ್ಲಿ ಪಾವ್ ಭಾಜಿ ಮಸಾಲೆ ಹಾಕೋದ್ರಿಂದ ನಿಮಗೆ ಯಾವುದೇ ಗ್ರೇವಿ ಒಳ್ಳೆ ಟೇಸ್ಟ್ ಕೊಡ್ತದೆ ಹಾಗಾಗಿ ನಾನು ಯಾವಾಗಲೂ ರಾಜ್ಮಾ ಮಾಡುವಾಗ ಗರಂ ಮಸಾಲೆಯ ಬದಲು ಸ್ವಲ್ಪ ಪಾವ್ ಭಾಜಿ ಮಸಾಲೆ ಹಾಕ್ಕೊಳ್ತೇನೆ ಇದನ್ನು ಈಗ ಹಸಿ ವಾಸನೆ ಹೋಗುವವರೆಗೆ ಒಂದು ನಿಮಿಷ ಅಥವಾ ಎರಡು ನಿಮಿಷ ನೀವು ಸಣ್ಣ ಉರಿಯಲ್ಲಾದರೆ ಎರಡು ನಿಮಿಷ ದೊಡ್ಡ ಉರಿಯಲ್ಲಾದರೆ ಒಂದೇ ನಿಮಿಷ ಬಾಡಿಸ್ಕೊಂಡು ಸಾಕು ಚೆನ್ನಾಗಿ ಮಸಾಲೆಗಳು ಟೊಮೆಟೊ ಹಾಗೂ ಈರುಳ್ಳಿ ಜೊತೆ ಮಿಕ್ಸ್ ಆಗಬೇಕು ಮಸಾಲೆಗಳು ಸರಿಯಾಗಿ ಮಿಕ್ಸ್ ಆಗಿದೆ ಅಂತೇಳಿ ಕನ್ಫರ್ಮ್ ಆದ ನಂತರ ಅದಕ್ಕೆ ನಾವು ಚೆನ್ನಾಗಿ ಬೇಯಿಸಿದಂಥ ಅಂದರೆ ಇದೊಂದು ಎಂಟು ಗಂಟೆ ನೆನೆಸಿದ ರಾಜ್ಮ ಒಂದು ಏಳೆಂಟು ವಿಜಿಲ್ ಕೂಗಿಸ್ಕೊಳ್ಬೇಕಾಗ್ತದೆ ಈ ರಾಜ್ಮ ಅಂತ ಚಿತ್ರ ರಾಜ್ಮ ಆದರೆ ಒಂದು ವಿಜಿಲ್ ಹಾಕಿದರೆ ಸಾಕಾಗ್ತದೆ ಕೆಂಪು ರಾಜ್ಮಾ ಅಂತ ಆದರೆ ಅದನ್ನು ಏಳೆಂಟು ವಿಸಿಲು ಕೂಗಿಸ್ಕೊಳ್ಬೇಕಿಲ್ಲದಿದ್ರೆ ಅದು ಮೆತ್ತಗೆ ಬೇಯುವುದಿಲ್ಲ ಮೆತ್ತಗೆ ಬೇಯಿಸಿಕೊಂಡ ರಾಜ್ಮನ್ನ ಇದಕ್ಕೆ ಈ ಹಂತದಲ್ಲಿ ಹಾಕಿಕೊಂಡು ಆಲೂಗಡ್ಡೆಯನ್ನು ಕೂಡ ಬೇಯಿಸಿ ದೊಡ್ಡ ದೊಡ್ಡ ತುಂಡುಗಳನ್ನಾಗಿ ಕಟ್ ಮಾಡಿಕೊಂಡು ಇದಕ್ಕೆ ಹಾಕಿದರೆ ಆಲೂಗಡ್ಡೆ ಬೇಯುವುದಿಲ್ಲ ಹಾಗಾಗಿ ಮೊದಲೇ ಬೇಯಿಸಿ ಇಟ್ಕೊಳ್ಳಿ ಎರಡನ್ನೂ ಕೂಡ ಒಟ್ಟಿಗೆ ಬೇಯಿಸಿಕೊಳ್ಬೋದು ಅಥವಾ ಆಲೂಗಡ್ಡೆ ನಿಮಗೆ ಜಾಸ್ತಿ ಬೇಯ್ತದಂತಾದರೆ ಒಂದು ನಾಲ್ಕು ವಿಜಿಲ್ ರಾಜ್ಮಾ ಬೇಯಿಸಿ ಆಮೇಲೆ ಪುನಃ ವಿಜಿಲ್ ಹೋದ ನಂತರ ಪುನಃ ಅದಕ್ಕೆ ಆಲೂಗಡ್ಡೆ ಹಾಕಿ ಬೇಯಿಸಿದರೆ ರಾಜ್ಮಾ ಕೂಡ ಚೆನ್ನಾಗಿ ಬೇಯ್ತದೆ ನಾನು ಯಾವಾಗಲೂ ಹಾಗೆ ಮಾಡ್ತೇನೆ ರಾಜ್ಮಾ ಚೆನ್ನಾಗಿ ಬೇಯ್ತದೆ ಇದಕ್ಕೀಗ ನಿಮಗೆ ಇದು ಎಷ್ಟು ತೆಳ್ಳಗೆ ಬೇಕೋ ಅಷ್ಟು ತೆಳ್ಳಗೆ ಅದಕ್ಕೆ ಬೇಕಾದಷ್ಟು ನೀರು ಸೇರಿಸಿಕೊಂಡು ಇನ್ನೀಗ ಚೆನ್ನಾಗಿ ಅದನ್ನು ಕುದಿಸ್ಕೊಳ್ಬೇಕು ನಾಲ್ಕರಿಂದ ಐದು ನಿಮಿಷ ಸಣ್ಣ ಉರಿಯಲ್ಲೇ ಕುದಿಸಿಕೊಳ್ಳಿ ಒಂದು ಸ್ವಲ್ಪ ಕಸೂರಿ ಮೇತಿ ಹಾಗೂ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಬೋದು ಕಸೂರಿ ಮೇತಿಯನ್ನು ಕುದಿಯುವಾಗಲೇ ಹಾಕ್ಕೊಂಡ್ರೆ ಅದು ಅದರ ಒಳ್ಳೆ ಸ್ಮೆಲ್ ಬರ್ತದೆ ಹಾಗಾಗಿ ಕುದಿಯುವಾಗ ಮೊದಲೇ ಕಸೂರಿ ಮೇತಿಯನ್ನು ಹಾಕ್ಕೊಳ್ಳಿ ಹಾಗೂ ಮೇತಿಯ ಕಹಿ ಕೂಡ ಅದರಲ್ಲಿ ಬಿಟ್ಕೊಂಡು ಒಳ್ಳೆ ರುಚಿಯಾಗಿರ್ತದೆ ರುಚಿಯಾದ ನಮ್ಮ ಆಲೂ ರೆಡಿ ರೆಡಿಯಾಯಿತು ಇದಕ್ಕಿನ್ನು ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಬೋದು ಇಷ್ಟು ಸುಲಭವಾಗಿ ಮನೆಯಲ್ಲೇ ಇರುವ ಸಾಮಗ್ರಿಗಳನ್ನು ಉಪಯೋಗಿಸಿಕೊಂಡು ಇಷ್ಟು ಆರಾಮವಾಗಿ ಮ್ಯಾಕ್ಸಿಮಮ್ ಒಂದು ಅರ್ಧ ಗಂಟೆ ಒಳಗೆ ನೀವು ಈ ಗ್ರೇವಿಯನ್ನು ತಯಾರಿಸಿಕೊಳ್ಬೋದು ರಾಜ್ಮಾ ಒಂದು ನೆನೆ ಹಾಕಿ ಇಟ್ಟರೆ ಆಯಿತು ಮತ್ತು ಬಾಕಿ ಉಳಿದ ಎಲ್ಲ ಸಾಮಗ್ರಿಗಳು ಕೂಡ ನಮ್ಮ ಮನೆಯಲ್ಲಿ ಇರ್ತವೆ ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ ಸ್ನೇಹಿತರೆ ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನಮಗೆ ತಿಳಿಸಿ ಲೈಕ್ ಕೊಟ್ಟು ಶೇರ್ ಮಾಡಿ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮ ಇನ್ಸ್ಟಾ ಹಾಗೂ ಫೇಸ್ಬುಕ್ ಪೇಜನ್ನು ನೀವು ಫಾಲೋ ಮಾಡ್ತಿಲ್ಲ ಅಂದರೆ ಅದನ್ನು ಕೂಡ ಫಾಲೋ ಮಾಡಿ ಹಾಗೆ ನೀವು ಎಲ್ಲಿಂದ ನೋಡ್ತಾ ಇದ್ದೀರಿ ಅಂತ ಹೇಳೋದನ್ನು ಕೂಡ ನೀವು ನನಗೆ ಮೆಸೇಜ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡುಗೆಯೊಂದಿಗೆ ಇನ್ನೊಂದು ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ ಧನ್ಯವಾದಗಳು